ವ್ಯೂಸ್ ನ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾವು ಆಪರೇಷನ್ ಕಮಲಕ್ಕೆ ಒಳಗಾಗಿಲ್ಲ, ಯಾವ ಕುದುರೆ ವ್ಯಾಪಾರ ಕೂಡ ನಡೆದಿಲ್ಲ. ಅನರ್ಹ ಶಾಸಕ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂಬೈ ಅಲ್ಲಿ ಹೋಟೆಲ್ ಅಲ್ಲಿ ಹೋಗಿದ್ದದ್ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾವ ಕುದುರೆ ವ್ಯಾಪಾರ ಕೂಡ ನಡೆದಿಲ್ಲ ಅಂತ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಕಮಲಕ್ಕೆ ನಾವು ಒಳಗಾಗಿಲ್ಲ ಅಂದ್ರೆ ನಾವು ಬಿಜೆಪಿ ಸೇರ್ತಾ ಇಲ್ಲ ಅದ್ರ ಬಗ್ಗೆ. ಹೌದು, ತಕ್ಷಣಕ್ಕೇನು ಆ ತರ ಕಾಣಿಸ್ತಾ ಇಲ್ಲ, ಆದ್ರೆ ಆಪರೇಷನ್ ಕಮಲಕ್ಕೆ ಒಳಗಾಗಿಲ್ಲ ಅಂತ ಹೇಳಬಹುದಾ? ಮುನಿರತ್ನ ಹಾಗೆ ಹೇಳಿದ್ದಾರೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ಇರಲಿಲ್ಲ, ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ, ಈ ಎಲ್ಲ ಕಾರಣಕ್ಕಾಗಿ ನಾವು ರಾಜೀನಾಮೆ ನೀಡಿದ್ದು. ಈಗ ರಾಮಲಿಂಗಾರೆಡ್ಡಿಯವರು ಸರ್ಕಾರದ ಬಿದ್ದು ಹೋಗಿರ್ತಕ್ಕಂತಹ ಮೈತ್ರಿ ಪಾಳ್ಯದಲ್ಲೇ ಇದ್ದಾರೆ ಅನ್ನೋದನ್ನ ಗಮನಿಸಬೇಕು. ಈ ಸರ್ಕಾರದಲ್ಲಿ ನಮ್ಮ ಮಾತಿಗೆ ಬೆಲೆ ಇರಲಿಲ್ಲ, ಅನರ್ಹ ಮಾಡುವ ವಿಚಾರ ನಮಗೆ ಗೊತ್ತಿತ್ತು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ ಅಂತ ಅನರ್ಹ ಶಾಸಕ ಮುನಿರತ್ನ ಹೇಳ್ತಿದ್ದಾರೆ. ಇದು ಮೊದಲೇ ಗೊತ್ತಿದ್ದಂಥದ್ದು, ಎಲ್ಲ ಮುಗಿದಿದೆ. ಏನಿದ್ರು ನಮ್ಮದು ನ್ಯಾಯಯುತವಾಗಿ ಒಂದು ನಮ್ಮ ಬೇಡಿಕೆ ಹೋರಾಟ ಇದ್ದೇ. ಹೌದು, ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ನಮ್ಮ ಕೆಲವು ಶಾಸಕರು ಈಗಾಗಲೇ ಇವತ್ತು ಹೊರಟಿದ್ದಾರೆ. ಆದಷ್ಟು ಬೇಗ ನಾವು ಹೋಗ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ, ಸಮ್ಮಿಶ್ರ ಸರ್ಕಾರ ಅಂತ ಅಂದಾಗ ಎರಡು ಮನಸ್ಸುಗಳು ಒಂದಾದಾಗ ಮಕ್ಕಳು ಚೆನ್ನಾಗಿರ್ತವೆ. ಎರಡು ಮನಸ್ಸುಗಳು ಸರಿ ಇಲ್ಲದೆ ಇರುವಾಗ ಪ್ರತಿದಿನ ಜಗಳ, ಪ್ರತಿದಿನ ಅವ್ರ ಮೇಲೆ ಇವ್ರ ಮೇಲೆ ಮುಸುಕಿನ ಗುದ್ದಾಟ. ನಮಗೆ ಮನಸ್ತಾಪ ಬಂದಿದ್ದು ರಾಮಲಿಂಗಾರೆಡ್ಡಿಯವ್ರಿಗೆ ಸಚಿವ ಸ್ಥಾನ ಕೊಡದೇ ಇದ್ದಿತ್ತು. ಅವರು ಹಿರಿಯರು, ಏಳು ಬಾರಿ ಶಾಸಕರಾಗಿದ್ದಂಥ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ನಮಗೂ ಬೇಸರ ಆಯಿತು, ಯಾಕಂದರೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಅವ್ರು ಭಾಳಷ್ಟು ಕೆಲಸ ಮಾಡಿದ್ದಾರೆ, ಆವತ್ತು ಶುರುವಾಗಿತ್ತು. ಅದು ಅಲ್ಲದೆ ನಮಗೆ ಸಹಕರಿಸಿ ಬೆಂಗಳೂರು ಶಾಸಕರನ್ನ ನಿಮ್ಮ ಸಮಸ್ಯೆ ಕೇಳುವಂಥವ್ರು ಇಲ್ದಂಗೆ ಆಗಿರೋಂಥ ಪರಿಸ್ಥಿತಿ ನಮಗೆ ಬಂತು. ಅವರು ರಾಜೀನಾಮೆ ಕೊಟ್ಟಿದ್ರು, ಆಮೇಲೆ ಕೆಲವು ಒತ್ತಡಗಳಿಂದ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ. ನಾವು ಯಾವುದೇ ಆಪರೇಷನ್ ಕಮಲಕ್ಕೋ ಅಥವಾ ಯಾವುದೋ ಹಣದ ಆಮಿಷಕ್ಕೋ ಒಳಗಾಗಿರೋದು ಸುಳ್ಳು. ಯಾವುದೇ ಕಾರಣಕ್ಕೂ ಅಂಥ ಪಾಪದ ಕೆಲಸಕ್ಕೆ ನಾವು ಕೈ ಹಾಕಲ್ಲ, ನಮಗೆ ಬೇಕಾಗಿಲ್ಲ. ನೋಡಿಮ್ಮ, ಈ ಹಣದ ವಿಷಯ, ಕೆಲವು ಕುದುರೆ ವ್ಯಾಪಾರ ಇವೆಲ್ಲ ನಾನು ಕೇಳ್ಪಟ್ಟಿದ್ದೀನಿ, ಅಂತ ಅವಶ್ಯಕತೆ ನಮಗಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ ಭಾಳ ಸ್ಪಷ್ಟವಾಗಿ, ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಯಾರು ಮಾಡ್ತಾ ಅವ್ರ ಹಿಂದೆ ಹೋಗ್ತಾ ಇರ್ತೀವಿ ಅಂತ ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ಇದು ಮೊದಲೇ ಪಲ್ಲಕ್ಕಿ ಹೊರೋರು ಯಾರು ಅಂತ ಗೊತ್ತಿಲ್ಲ. ನಾವು ಕಣ್ಣು ಮುಚ್ಚಿದ ಮೇಲೆ ಪಲ್ಲಕ್ಕಿ ಬಗ್ಗೆ ಗೊತ್ತಿಲ್ಲ. ಡಿಕೆಶಿಗೆ ಅನರ್ಹ ಶಾಸಕ ಮುನಿರತ್ನ ಟಾಂಗ್ ನೀಡಿದ್ದಾರೆ. ನಾವು ಕಣ್ಣು ಮುಚ್ಚಿದ ಮೇಲೆ ಪಲ್ಲಕ್ಕಿ ಹೊರೋರು ಯಾರು ಅಂತ ಗೊತ್ತಿಲ್ಲ. ನೀವೇ ಕಡ್ರಯ್ಯ, ಪಕ್ಷದ ಆಧಾರ ಸ್ತಂಭಗಳು ವಾಪಸ್ ಬರಬೇಕು ಅಂತ ಡಿಕೆಶಿ ಸಾಕಷ್ಟು ಮಾತುಗಳನ್ನು ಹೇಳಿದ್ರು. ಅದಕ್ಕೆ ವಾಪಸ್ ಟಾಂಗ್ ನೀಡಿದ್ದಾರೆ ಅನರ್ಹ ಶಾಸಕ ಮುನಿರತ್ನ. ಜನ ಎಲ್ಲವನ್ನೂ ಗಮನಿಸಿ ತೀರ್ಮಾನ ಮಾಡ್ತಾರೆ, ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಮೊದಲ ಆದ್ಯತೆ ಅಂತ ಅನರ್ಹ ಶಾಸಕ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಅಂತಂದ್ರೆ, ಇಷ್ಟು ದಿವಸ ರೆಸಾರ್ಟ್ ಅಲ್ಲಿ ಯಾಕಿದ್ರಿ ಸರ್, ಇಷ್ಟು ದಿವಸ ಯಾಕೆ ಮುಂಬೈಗೆ ಹೋಗಿ ಕೂತಿದ್ರಿ, ಯಾರ ಕೈಗೂ ಸಿಗದ ಹಾಗೆ, ನಿಮ್ಮದೇ ಕ್ಷೇತ್ರದ ಜನಗಳ ಕೈಗೆ ಸಿಗದ ಹಾಗೆ ಎಲ್ಲೋಗಿದ್ರಿ ಅಂತ ಕೇಳಬೇಕಾಗುತ್ತೆ. ಜನ ಎಲ್ಲವನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಅಫ್ಕೋರ್ಸ್ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ, ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ಬಿಟ್ರು. ಸೊ ಇಷ್ಟು ದಿವಸ ಯಾಕೆ ಅಭಿವೃದ್ಧಿ ಬಗ್ಗೆ ಮಾತನಾಡಲಿಲ್ಲ, ಎಲ್ಲಿ ಹೋಗಿದ್ರಿ ಅನ್ನೋ ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ರಾಜಕೀಯ ಹೈಡ್ರಾಮಾ ನಡೀತಾ ಇದ್ದಂಥ ಸಂದರ್ಭದಲ್ಲೂ ಕ್ಷೇತ್ರದ ಅಭಿವೃದ್ಧಿಯ ಮುಖ್ಯವಾಗಿದ್ರೆ ನಿಮ್ಮ ಸ್ಥಾನಕ್ಕೆ ಯಾಕೆ ರಾಜೀನಾಮೆ ಕೊಟ್ರಿ? ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ, ತೃಪ್ತರಿಗೆ ಹೇಳ್ತಾ ಇದ್ದೀನಿ, ಸಂತೃಪ್ತರಿಗೆ ಹೇಳ್ತಾ ಇದ್ದೀನಿ, ಅವನ ನೀವು ಮಂತ್ರಿ ಮಾಡೋಕ್ಕಾಗುದಿಲ್ಲ. ಯು ವಿಲ್ ಎಂಜಾಯ್ ದಿ ಪವರ್, ಅಟ್ ಲೀಸ್ಟ್ ಬೇರೆಯವರಿಗೆಲ್ಲ ಶೇರ್ ಆಗ್ತದೆ. ಐ ಬಿಲೀವ್ ಇನ್ ಶೇರಿಂಗ್ ಅಂಡ್ ಕೇರಿಂಗ್. ಕರ್ನಾಟಕ ಬರ್ತಾರೆ, ಪಲ್ಲಕ್ಕಿ ಒತ್ತಿದ್ದು ಎಣ ಬರಬೇಕಾದಂತ ಸಂದರ್ಭ ಭಾವಪೂರ್ತಿ ಶ್ರದ್ಧಾಂಜಲಿ ಮಾಡ್ಬಿಟ್ರಲ್ಲ, ಎಣ ಎಣ ಭೂಮಿ ಹಾಕ್ಬಿಟ್ಟು ಒಂದೇ ಸತಿ ಸಮಾಧಿ ಮಾಡ್ಬಿಟ್ರಲ್ಲ ಅವ್ರನ್ನ. ಸುಮ್ಮನೆ ಅವ್ರಿಗೆ ಪಾಪ ಮಿಸ್ಗೈಡ್ ಮಾಡ್ತಾ ಇದ್ದೀರಿ. 11ನೇ ದಿನ ಆಯ್ತದೆ, ಹೂನಾರ ಎತ್ಕೊಂಡು ಹೋಗ್ಬೇಕಾಗಿದೆ. ಹೂನಾರ ಎತ್ಕೊಂಡು ಮೈಸೂರು ಮಲ್ಲಿಗೆ, ವಿಶ್ವನಾಥನ ಮಲ್ಲಿಗೆ ಎತ್ಕೊಂಡು ಹೋಗೋ, ನಾವು ಸಾಮಂತಿಕೆ ಎತ್ಕೊಂಡು ಹೋಗೋ, ಇನ್ ಯಾವ್ದಾವ್ದು ಹೂವು ಎತ್ಕೊಂಡು ಹೋಗ್ಬೇಕೋ ಹೂವು ಎತ್ಕೊಂಡು ಹೋಗ್ಬೇಕಾಯ್ತದೆ. ನನಗೆ ಹೊಟ್ಟೆ ಉರಿತಾ ಇದೆ ಅಧ್ಯಕ್ಷರೇ, ನನಗೆ ಪವರ್ ಸಿಗ್ತಾರೆ, ಅವನ್ಯಾರೋ ಬೈತಾರೆ, ನನಗೆ ಡೆಪ್ಟಿ ಸಿಎಂ, ನನಗೆ ಇರಿಗೇಷನ್ನು, ಮೇಜರ್ ಇರಿಗೇಷನ್, ಇನ್ನೊಬ್ಬಂಗೆ ಪವರ್ ಅಂತೆ, ಇನ್ನೊಬ್ಬಂಗೆ ಹೋಮ್ ಅಂತೆ. ನಾನು ಹೇಳಿದೆ ಲೇ ಎಲ್ಲೋ ಆಗ್ತಾವ್ರೆ ಕಣ ಟೊಪ್ಪಿ ನಿಮ್ಗೆ 15 ಜನಕ್ಕೂ 15 ಜನಕ್ಕೆ ಸಮಾಧಿ ಮಾಡ್ತಾವ್ರೆ, ರಾಜಕೀಯದ ಸಮಾಧಿ. ಎಸ್ ಪ್ಲೀಸ್.
ರಾಜಕೀಯ ಸಮಾಧಿ ಮಾಡ್ತಾವ್ರೆ, ಈ ಟ್ರಾಪ್ ಗೆಲ್ಲ ಬಿಡಕ್ ಹೋಗ್ಬೇಕು. ಕಣ್ಣು ಮುಚ್ಚಿದ ಮೇಲೆ ನಮ್ಮ ಪಲ್ಲಕ್ಕಿ ಯಾರು ಬರ್ತಾರೋ ನಮಗೆ ಗೊತ್ತಿಲ್ಲ. ಕಣ್ಣು ತೆಗೆದಿದ್ದೀವಿ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಕೇಳ್ತೀವಿ. ಈ ಮಾತನ್ನ ಒಂದು 6 ತಿಂಗಳಿಂದನೂ ವರ್ಷದಿಂದನೂ ಹೇಳಬೇಕಾಗಿತ್ತು. ಇವತ್ತು ನಾವು ಹೊರಗಡೆ ಹೋದ್ಮೇಲೆ ಇವೆಲ್ಲ ಮಾತನಾಡಬಾರ್ದು, ಯಾರೇ ಆಗಲಿ, ಯಾವ ಪಕ್ಷದವರೇ ಆಗಲಿ. ನಾನು ಯಾವತ್ತೂ ಅಷ್ಟೇ, ಜನರ ತೀರ್ಪು ಅಂತಿಮ. ಕೆಲಸ ಮಾಡೋಂಥ ಶಾಸಕ ಬೇಕು ಅಂದ್ಕೊಂಡ್ರೆ ನನ್ನ ಆಯ್ಕೆ ಮಾಡ್ಕೋತಾರೆ. ರಾಜಕೀಯ ಮಾಡೋಣ ಅನ್ನೋ ಉದ್ದೇಶ ಯಾರಿಗನ್ನ ಇದ್ದರೆ ಅವರು ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇವತ್ತು ಬೆಂಗಳೂರು ನಗರ ಬೆಳೀತಾ ಇದೆ, ದೂರದೃಷ್ಟಿ ಇರೋಂಥವ್ರು ಇರಬೇಕು. ಇವತ್ತು ನನ್ನ ಕ್ಷೇತ್ರಕ್ಕೆ ನಾನು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋಂಥ ವ್ಯಕ್ತಿಯಾಗಿದ್ದೇನೆ. ಖಂಡಿತವಾಗ್ಲೂ ನನ್ನ ಕ್ಷೇತ್ರದ ಜನ ನನ್ನ ಅಭಿವೃದ್ಧಿಗೆ ನನ್ನನ್ನು ಆಯ್ಕೆ ಮಾಡ್ತಾರಂತ ನಂಬಿಕೆ ನನಗಿದೆ. ಮುನಿರತ್ನ ಅವರು ಈಗ ಬಂದು ಏನೇ ಹೇಳಿದ್ರು ಕೂಡ ಅದು ಹಿಪೋಕ್ರಸಿ ಅಂತ.